ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿ ಇರುವ ಟ್ರಾನ್ಸ್ಫಾರಂಗೆ ನಿರ್ಮಿಸಿದ ತಂತಿ ಬೇಲಿ ಹಾಳಾಗಿ ಅಪಾಯಕ್ಕೆ ಆಹ್ವಾನ ತಂದೊಡ್ಡಿದೆ. ಶಿರಾ ನಗರದ ಖಾಸಗಿ ಬಸ್ ನಿಲ್ದಾಣದ ದೀಪ್ತಿ ಮೆಡಿಕಲ್ ಎದುರು ಇರುವ ಟ್ರಾನ್ಸ್ಫಾರಂಗೆ ತಂತಿ ಬೇಲಿ ನಿರ್ಮಿಸಿ ಯಾರೂ ಕೂಡ ಒಳಗೆ ಹೋಗದ ರೀತಿ ನಿರ್ಬಂಧ ಹೇರಲಾಗಿತ್ತು. ಆದರೆ ಕೆಲ ಕಿಡಿಗೇಡಿಗಳು ನಿರ್ಮಿಸಿರುವ ತಂತಿ ಬೇಲಿಯನ್ನು ಮುರಿದು ಹಾಕಿರುತ್ತಾರೆ. ಪ್ರತಿದಿನ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಹಾಗೂ ಮಕ್ಕಳು ಸಂಚರಿಸುವುದರಿಂದ ಯಾವಾಗಲಾದರೂ ಅಪಾಯ ತಂದೊಡ್ಡುವ ಪರಿಸ್ಥಿತಿ ಉಂಟಾಗಿದೆ. ಮಳೆಗಾಲದಲ್ಲಿ ಈ ಟ್ರಾನ್ಸ್ಫಾರಂ ಹತ್ತಿರ ಹೋದರೆ ವಿದ್ಯುತ್ ಆಘಾತ ಕಟ್ಟಿಟ್ಟ ಬುತ್ತಿ, ಕೆಲವರು ಕುಡಿದ ಮತ್ತಿನಲ್ಲಿ ಅದರ ಕೆಳಗೆ ಮಲಗುತ್ತಾರೆ. ಈ ಸಮಸ್ಯೆ ಬಗೆಹರಿಸಲು ಶಿರಾ ನಗರದ ಬೆಸ್ಕಾಂ ಎಡಬ್ಲ್ಯೂ ಹೆಚ್ಇ ಕಾಂತರಾಜುರವರನ್ನು ಮಾತನಾಡಿಸಿದಾಗ, ಹಲೋ ಸರ್, ನಮಸ್ತೆ ಸರ್, ನಾನು ವಿನೋದ್ ಕುಮಾರ್ ಅಂತ ಶ್ರೀ ಟಿವಿಯಿಂದ ಮಾತಾಡ್ತಾ ಇರೋದು. ಸರ್, ಈಗ ಖಾಸಗಿ ಬಸ್ ನಿಲ್ದಾಣ ಇದೆಯಲ್ಲ, ಅಲ್ಲಿ ದೀಪ್ತಿ ಮೆಡಿಕಲ್ಸ್ ಅಂತ ಇದೆ, ಅಲ್ಲಿ ಅದ ಎದುರುಗಡೆ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಆ ಸುತ್ತಲೂ ಒಂದು ತಂತಿ ಬೆಲೆ ಹಾಕಿದ್ರು, ಯಾರು ಒಳಗಡೆ ಎಂಟ್ರಿ ಆಗಬಾರ್ದು, ತೊಂದರೆ ಆಗುತ್ತೆ ಅಂತ. ಆದರೆ ಅದು ಈಗೆಲ್ಲ ಕಿತ್ತಾಕಿದ್ದಾರೆ, ಅದನ್ನು ಒಂದು ಸ್ವಲ್ಪ ರೆಡಿ ಮಾಡಿಸ್ಕೊಡ್ಬೇಕಲ್ಲ ಸರ್, ಅದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಓಕೆ ಸರ್, ನಾವು ಕೂಡಲೇ ಇವಾಗ ನಮ್ಮ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಅದೇನಾದರೂ ಫೆನ್ಸಿಂಗ್ ಏನಾದರೂ ಕಿತ್ಕೊಂಡಿದ್ರೆ ಇನ್ನು 2 ದಿನದಲ್ಲಿ ಅದನ್ನ ರೆಡಿ ಮಾಡಿ ಅದು ಅಪಾಯಕಾರಿ ಸ್ಥಳವನ್ನ ಮುಕ್ತಗೊಳಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಶಿರಾ ನಗರದ 25ನೇ ವಾರ್ಡ್ನಲ್ಲಿರುವ ಹಳೆ ಬ್ಯಾಡರ್ ಬಾವಿ ಪಕ್ಕದಲ್ಲಿರುವ ಮರ ಮುರಿದು ಬೀಳುವ ಸ್ಥಿತಿಯಲ್ಲಿದೆ. ಶಿರಾ ನಗರದ 25ನೇ ವಾರ್ಡ್ನಲ್ಲಿರುವ ಹಳೆ ಬ್ಯಾಡರ್ ಬಾವಿ ಬಳಿ ಮರವೊಂದು ಮುರಿದು ಬಿದ್ದು ಅಪಾಯ ಉಂಟು ಮಾಡುವ ಸ್ಥಿತಿಯಲ್ಲಿದೆ. ಈ ಬಗ್ಗೆ ಇಲ್ಲಿನ ನಿವಾಸಿಗಳು ಸಾಕಷ್ಟು ಬಾರಿ ನಗರಸಭೆಗೆ ದೂರಿದ್ದರೂ ಸಮಸ್ಯೆ ನಿವಾರಿಸಿಲ್ಲ ಎಂಬುದು ಅಲ್ಲಿಯವರ ಅಳಲು. ಈ ಬಗ್ಗೆ ನಗರಸಭೆ ಆಯುಕ್ತ ಗಂಗಣ್ಣನವರನ್ನು ಮಾತನಾಡಿಸಿದಾಗ, ಸರ್ ನಮಸ್ತೆ, ನಾನು ವಿನೋದ್ ಅಂತ ಸಿ ಟಿವಿ ಇಂದ ಮಾತಾಡ್ತಿರೋದು. ಸರ್ ಹೇಳಿ ಸರ್. ಸರ್, 25ನೇ ವಾರ್ಡ್ ಅಲ್ಲಿ ಬ್ಯಾಡ್ರ್ ಬಾವಿ ಅಂತ ಹಳೆ ಬಾವಿ ಇದೆ, ಅದ್ರ ಪಕ್ಕ ಒಂದ್ ಮರ ಬೆಳೆದಿದೆ ಸರ್, ಆ ಮರ ತುಂಬಾ ಹಾಳಾಗಿದೆ ಅಂತ, ಅದು ಯಾವಾಗ ಬೇಕಾದ್ರೆ ಯಾರ ಮೇಲೆ ಬೀಳ್ಬೋದು ಅಂತ ಹೇಳಿದ್ರು. ಅದು ನಾವು ಈಗ ಇದನ್ನ ಚಿತ್ರೀಕರಣ ಎಲ್ಲ ಮಾಡ್ಕೊಂಡ್ ಬಂದಿದೀವಿ, ಈಗ ಅದ್ರ ಅದನ್ನ ಒಂದ್ ಅದನ್ನ ಮರ ಇದ್ ಮಾಡಕ್ಕೆ ನಗರಸಭೆಯಿಂದ ಪರ್ಮಿಷನ್ ಬೇಕಂತೆ, ಅದಕ್ಕೆ ನಿಮ್ಗೆ ಅದನ್ನ ತಿಳಿಸೋಣ ಅಂತ ಫೋನ್ ಮಾಡ್ತೇನೆ. ನಾನು ಅದನ್ನ ನೋಡ್ತೀನಿ ಸರ್, ನಮ್ಗೆ ಯಾರು ಲೆಟರ್ ಕೊಟ್ಟಿಲ್ಲ ಇದುವರೆಗೂ, ನನ್ ಗಮನಕ್ಕೆ ಬಂದಿಲ್ಲ. ಒಂದ್ ವರ್ಷ ಆಗಿದೆ ಅಂತ ಲೆಟರ್ ಕೊಟ್ಟಿ, ಆ ಲೆಟರ್ ಇದೆ ಸರ್, ಒಂದ್ ವರ್ಷ ಆಗಿದೆ ಅಂತ, ಬಟ್ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ ಅದು. ನಾನು ನೋಡ್ತೀನಿ ಸರ್, ವೆರಿಫೈ ಮಾಡ್ತೀನಿ, ಮತ್ತೆ ನಮ್ಮ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಜೊತೆ ಮಾತಾಡಿ ಹೇಳ್ತೀನಿ ಅವ್ರಿಗೆ, ಮತ್ತೆ ನಾನು ಫಾರೆಸ್ಟ್ ನವ್ರಿಗೆ ಹೇಳ್ಬಿಟ್ಟು ಅದು ಮರ ಯಾರಿಗಾರು ಬಿದ್ದು ತೊಂದರೆ ಆಗೋಂಗಿದ್ರೆ ಅದ್ರ ಮೇಲೆ ಕ್ರಮ ತಗೊಳಕ್ಕೆ ನಾನು ಒಂದು ಪತ್ರವನ್ನು ಬರೀತೀನಿ ಸರ್ ಅವರು ಫಾರೆಸ್ಟ್ ನವ್ರಿಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರ ಕನಸನ್ನು ನನಸಾಗಿಸಿದ ಸುಸಜ್ಜಿತ ಸರ್ಕಾರಿ ಕೈಗಾರಿಕಾ ತರಬೇತಿ ಕೇಂದ್ರಕ್ಕೆ ಶ್ರೀ ಟಿವಿ ತಂಡ ಭೇಟಿ ನೀಡಿದಾಗ, 1998ನೇ ಇಸ್ವಿಯಲ್ಲಿ ಸರ್ಕಾರಿ ಕೈಗಾರಿಕಾ ಸಂಸ್ಥೆ ಪ್ರಾರಂಭಗೊಂಡಿತು. ಅಂದಿನ ಕಾರ್ಮಿಕ ಸಚಿವರು ಹಾಗೂ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ತಾಲೂಕಿನಾದ್ಯಂತ ಇರುವ ಗ್ರಾಮೀಣ ಹಾಗೂ ನಗರ ಪ್ರದೇಶದ ವಿದ್ಯಾರ್ಥಿಗಳು ಕೌಶಲ್ಯ ಅಭಿವೃದ್ಧಿ ಹಾಗೂ ತರಬೇತಿ ಪಡೆಯುವುದರ ಮೂಲಕ ಉದ್ಯೋಗವಂತರಾಗಬೇಕು ಎಂಬ ಅವರ ಕನಸಿನ ಪರವಾಗಿ ಈ ಸಂಸ್ಥೆ ಪ್ರಾರಂಭಗೊಂಡಿತು.
ಎಕರೆ ಜಾಗವನ್ನು ಮುಂಚೂರು ಮಾಡಿ 2000 ಇಸ್ವಿಯಲ್ಲಿ ಆ ಜಾಗದಲ್ಲಿ ಕಾಲೇಜಿಗೆ ಸ್ವಂತ ಕಟ್ಟಡ ನಿರ್ಮಿಸಿದರು. ಮೂರು ಟ್ರೇಡ್ಗಳಾದ ಯಾವ ರೀತಿ ಎಲ್ಲ ಕನೆಕ್ಷನ್ಸ್ ಇರುತ್ತೆ ಮತ್ತೆ ರೇಡಿಯೇಟರ್ಸ್ ಥ್ರೂ ಆಮೇಲೆ ವಾಟರ್ ಸಪ್ಲೈ ಪ್ಲಸ್ ಆಮೇಲೆ ಆಲ್ಟರ್ನೇಟಿವ್ ಸಿಸ್ಟಮ್ ಮತ್ತೆ ಎಲೆಕ್ಟ್ರಿಕಲ್ ಸಿಸ್ಟಮ್ ಮತ್ತೆ ಇದೆಲ್ಲ ಇಷ್ಟೆಲ್ಲ ಒಂದು ಕಾಂಪೋನೆಂಟ್ ಒಂದೇ ಸಬ್ ಸಿಸ್ಟಮ್ ಆಗ್ಬಿಟ್ಟು ಒಂದು ಇಂಜಿನ್ ಇದಿರುತ್ತೆ. ಸೊ ಅದೆಲ್ಲ ಒಂದೇ ಪ್ಯಾನಲ್ ಅಲ್ಲಿ ಒಂದು ಸ್ಟ್ಯಾಂಡ್ ಅಲ್ಲಿ ಮಾಡಿ ರನ್ನಿಂಗ್ ಕಂಡೀಷನ್ ಇಲ್ಲಿ ಇಟ್ಟಿದೀವಿ. ಇದು ಯಾವುದು ಉಪಯುಕ್ತ ಆಗುತ್ತೆ ಅಂತಂದ್ರೆ ಏನಾದ್ರೂ ಇನ್ ಕೇಸ್ ಏನಾದ್ರೂ ಫಾಲ್ಟ್ ಆದ್ರೆ ಇಲ್ಲಿ ಸಿಮ್ಯುಲೇಷನ್ ಬೋರ್ಡ್ ಕೂಡ ಇದೆ. ಈ ಸಿಮ್ಯುಲೇಷನ್ ಬೋರ್ಡ್ ಏನಾಗುತ್ತೆ, ನಾವು ಡೈರೆಕ್ಟ್ ಸಿಸ್ಟಮ್ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ಇಲ್ಲಿ ಏನು ಫಾಲ್ಟ್ ಇರುತ್ತೆ ಸಿಮ್ಯುಲೇಟರಲ್ಲಿ ಅಥವಾ ಏನು ಫಾಲ್ಟ್ ಆಗಿದೆ ಅಂತ ಡೈರೆಕ್ಟ್ ನಾವು ಸಿಸ್ಟಮಲ್ಲಿ ಅನಲೈಸ್ ಮಾಡಿಬಿಟ್ಟು ನಾವು ಫಾಲ್ಟ್ ಡಿಫೆಕ್ಟ್ ಮಾಡಿಬಿಟ್ಟು ಫಾಲ್ಟ್ ಏನು ಡಿಫೆಕ್ಟ್ ಆಗಿದೆ ಅಂತ ಅದನ್ನು ರಿಪ್ಲೇಸ್ ಮಾಡಿಬಿಟ್ಟು ಇದು ಮಾಡ್ಬೋದು ಸರ್. ಆ ಥರ ಥರ್ಮೋಸ್ಟಾಟ್ಸ್ ಎಲ್ಲ ಸರ್ ನಮಗೆ ಅದರಲ್ಲಿ ರೇಡಿಯೇಟರ್ಸಲ್ಲಿ ಬರುತ್ತೆ. ಥರ್ಮೋಸ್ಟಾಟ್ ಇನ್ ದಿ ಸೆನ್ಸ್ ಅಂದರೆ ಅದೊಂದು ವಾಲ್ವ್, ಅದು ಇಂಜಿನ್ ಹೀಟ್ ಕಂಡೀಷನ್ ಜಾಸ್ತಿ ಆದಾಗ ಆ ವಾಲ್ವ್ ಓಪನ್ ಆಗಿಬಿಟ್ಟು ನಮಗೆ ಏನು ಕೂಲೆಂಟ್ನ ಸಪ್ಲೈ ಮಾಡುತ್ತೆ. ಕೂಲೆಂಟ್ನ ಸಪ್ಲೈ ಮಾಡಿದಾಗ ಏನಾಗುತ್ತೆ, ನಮಗಲ್ಲಿ ಹೀಟು ಇಂಜಿನ್ ಹೀಟ್ನ ಎಕ್ಸಸ್ ಇಂಜಿನ್ ಹೀಟ್ನ ಕೆಳಗಡೆ ಇದು ಮಾಡಿಬಿಟ್ಟು ಮತ್ತೆ ಕೋಲ್ಡ್ ವಾಟರ್ನ ಸಪ್ಲೈ ಮಾಡೋದ್ರಿಂದ ಇಂಜಿನ್ ಹೀಟ್ನ ನಾವು ಹೊರಗಡೆ ತೆಗೆಯುತ್ತೆ. ಹೊರಗಡೆ ತೆಗೆಯೋದ್ರಿಂದ ಇಂಜಿನ್ ಕೂಲಾಗಿ ರನ್ ಆಗುತ್ತೆ ಸ್ಮೂತಾಗಿ. ಅದೇ ನಾವು ಏನು ಸೀಸ್ ಆಗ ಇಂಜಿನ್ ಸೀಸ್ ಆಗೋದನ್ನು ತಡೆಗಟ್ಬೋದು. ಅದರಿಂದ ಸರ್ ಇವನ್ ಇತ್ತೀಚೆಗೆ ಅದು ಡ್ಯಾಶ್ ಬೋರ್ಡಲ್ಲಿ ಕೂಡ ಥರ್ಮೋಸ್ಟಾಟ್ ಇರುತ್ತೆ. ಸೊ ಹಿಂದೆಲ್ಲ ಏನಿತ್ತು ಅಂದ್ರೆ ಒಂದು ಇದ್ಮ ಒಂದು ಬೀಪ್ ಸೌಂಡ್ ಅಥವಾ ಒಂದು ಇದನ್ನ ಇದ್ ಮಾಡ್ತಾ ಇದ್ರು, ಈಗೆಲ್ಲ ಡ್ಯಾಶ್ ಬೋರ್ಡಲ್ಲೇ ಬರುತ್ತೆ ಸರ್, ಗೊತ್ತಾಗುತ್ತೆ ಸರ್, ರೆಡ್ ಲೈಟ್ ಬರುತ್ತೆ ಸರ್, ಇಂಜಿನ್ ಮಾಲ್ ಫಂಕ್ಷನ್ ಅದು ಇದು ಅಂತ ಬಂದ್ಬಿಡ್ತದೆ. 2017 ಇಸ್ವಿಯಲ್ಲಿ ಹೆಚ್ಚುವರಿಯಾಗಿ 2 ಟ್ರೇಡ್ ಮತ್ತು 2 ಕಟ್ಟಡಗಳು ಪ್ರಾರಂಭವಾಯಿತು. ಮೆಕ್ಯಾನಿಕ್, ಮೋಟಾರ್ ವೆಹಿಕಲ್, ವೆಲ್ಡರ್, ಆ 2 ಟ್ರೇಡ್ಗಳು. ಈಗ ಸುಮಾರು 300 ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದಾರೆ. ನಾವು ಇದುವರೆಗೂ ಹಿಂದೆ ನಾವು CRD ಇಂಜಿನ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಈಗ ನಾವಿಲ್ಲಿ 4-stroke ಪೆಟ್ರೋಲ್ ಇಂಜಿನ್ ಬಗ್ಗೆ ವಿತ್ CNG ಸೆಟಪ್ ಇದೆ ಸರ್. ಇತ್ತೀಚಿನ ದಿನಗಳಲ್ಲಿ ಈ ಏನು ನಾವು ಫ್ಯೂಯಲ್ ಯೂಸ್ ಮಾಡ್ತಾ ಇದ್ದೀವಿ ಅದು ಗಗನಕ್ಕೇರಿ ಇತ್ತೀಚಿಗೆ ಸಿಗ್ದಂಗೆ ಆಗುತ್ತೆ. ಅದು ಬರ್ತಾ ಬರ್ತಾ ನಮ್ಗೇನು ಫ್ಯೂಯಲ್ಲು ಸಿಗೋದಿಲ್ಲ ಮುಂದಿನ ಪೀಳಿಗೆಗೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀವಿ ನಾವು ಇಲ್ಲಿ ನೆಕ್ಸ್ಟು ಫರ್ದರ್ ಫ್ಯೂಯಲ್ ಸಿಸ್ಟಮ್ನ ನಾವು CNG ಕಿಟ್ನ ಯೂಸ್ ಮಾಡ್ತಾ ಇದ್ದೀವಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿಸ್ಟಮ್ಮು. ನೆಕ್ಸ್ಟು ನಮ್ಮ ಇಂಡ್ಯಾದಲ್ಲಿ ಆಲ್ಮೋಸ್ಟ್ ಆಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಏನಿದೆ ನಾವು ಏನು ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲೆಲ್ಲ ನೆಕ್ಸ್ಟ್ CNGಗೆ ಶಿಫ್ಟ್ ಆಗೋದ್ರಿಂದ ಆ ಮಕ್ಕಳಿಗೆ ಏನಂದರೆ ಅಡ್ವಾನ್ಸ್ ಟೆಕ್ನಾಲಜಿ ಗೊತ್ತಾಗಬೇಕು. ಇದುವರೆಗೂ ನಾವು LPG ಯೂಸ್ ಮಾಡ್ತಾ ಇದ್ವಿ, ಈಗ CNG ಕಿಟ್ನ ಯೂಸ್ ಮಾಡೋದ್ರಿಂದ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ, ಈಗ ರನ್ನಿಂಗ್ ಟೆಕ್ನಾಲಜಿ ಏನಿದೆ ಆಟೋಮೊಬೈಲ್ ಫೀಲ್ಡಲ್ಲಿ, ಸೊ ಅದನ್ನು ನಾವು ಮುಂದಕ್ಕೆ ನಾವು ಅದರಲ್ಲೇನಾದರೂ ಇನ್ವೆನ್ಷನ್ಸ್ ಮಾಡ್ಬೋದಾ, ಅದರಲ್ಲೇನಾದರೂ ನಾವು ಇಂಟ್ರೆಸ್ಟ್ ಬೆಳೆಸ್ಕೋಬೋದಾ, ಆ ರೀತಿ ಒಂದು ದಾರಿಲಿ ಹೋಗೋದಕ್ಕೆ ಈ CNG ಪ್ಲಸ್ ಇದು ಭಾಳ ಹೆಲ್ಪ್ ಆಗುತ್ತೆ ಸರ್. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸರ್, ನ್ಯಾಚುರಲ್ ಗ್ಯಾಸ್ ಸರ್, ಡೇಂಜರಸ್ ಇರಲ್ಲ, ಸ್ಮೆಲ್ ಇರಲ್ಲ, ಈವನ್ ಹಜಾರ್ಡ್ ಇದಾಗಲ್ಲ, ಎಕ್ಸ್ಪ್ಲೋರ್ಡ್ ಆಗಲ್ಲ, ಏನೂ ಇದಿರಲ್ಲ ಸರ್. ಇತ್ತೀಚೆಗೆ ಮ್ಯಾಕ್ಸಿಮಮ್ ಡೆಲ್ಲಿ ಅಂತ ಕೆಲವು ಕಡೆ ಇದ್ರದ್ದು ಆಲ್ರೆಡಿ ಬಂಕ್ಸು CNG ಬಂಕ್ಸ್ ಎಲ್ಲ ಇದಾಗಿದೆ. ಸೊ ಇದು ಮೇಜರ್ ಆಗಿ ಗ್ರೀನ್ ಪೊಲ್ಯೂಷನ್ಗೆ ಭಾಳ ಮೇಜರ್ ಆಗಿ ಎಫೆಕ್ಟ್ ಆಗುತ್ತೆ ಸರ್, ಏನೂ ಪ್ರಾಬ್ಲಮ್ ಇರಲ್ಲ. ಮೋರ್ ಓವರ್ ಸರ್ ಕನ್ಸಂಪ್ಷನ್ ಅಂದರೆ ಇದು ಪರ್ KG ಏನಿಲ್ಲ ಅಂದರೆ ಒಂದು 28-30 kilometers ಕೊಡುತ್ತೆ ಸರ್. 1 KG 25 rupees ಸರ್ ಕಾಸ್ಟ್, ಲೋ ಕಾಸ್ಟ್ ಸರ್, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಸರ್. ಅಗೇನ್ ಇದು ಮತ್ತೆ ಪೆಟ್ರೋಲ್ ಇಂಜಿನ್ ವಿತೌಟ್ CNG ಸೆಟಪ್ ಇದು. ಇದರಲ್ಲಿ ಏನಿರುತ್ತೆ ಅಂದರೆ ಒಂದು ಸಿಮ್ಯುಲೇಷನ್ ಬೋರ್ಡ್ ಇರುತ್ತೆ ಸರ್, ಮ್ಯಾಕ್ಸಿಮಮ್ ಭಾಳ ಹೆಲ್ಪ್ಫುಲ್ಲು. ಸಿಮ್ಯುಲೇಷನ್ ಬೋರ್ಡ್ ಇರೋದ್ರಿಂದ ನಾವು ಡೈರೆಕ್ಟ್ ಇದನ್ನು ಕಂಪ್ಯೂಟರ್ ಕನೆಕ್ಟ್ ಮಾಡಿಬಿಟ್ಟು ಎವ್ರಿ ಪಾರ್ಟ್ ECU ಅಂತ ಇರುತ್ತೆ, ಎಲೆಕ್ಟ್ರಾನಿಕ್ ಕಂಟ್ರೋಲ್ ಯೂನಿಟ್ ಅಂತ, ಅದ್ರ ಥ್ರೂ ನಾವು ಪರ್ಟಿಕ್ಯುಲರ್ ಪಾರ್ಟ್ ಯಾವುದು ತೊಂದರೆ ಆಗಿದೆ, ಯಾವ ಪಾರ್ಟ್ ಏನಾಗಿರುತ್ತೆ, ಅಥವಾ ಲೈಟಿಂಗ್ ಸಿಸ್ಟಮಲ್ಲಿ ಪ್ರಾಬ್ಲಮ್ ಇದೆಯಾ, ಅಥವಾ ಇಂಜಿನ್ ಮಾಲ್ ಫಂಕ್ಷನ್ ಆಗಿದೆಯಾ, ಅಥವಾ ಯಾವ ಪಾರ್ಟ್ಸು ಅಥವಾ ವ್ಯಾಲ್ವ್ಸ್ ಏನಾದರೂ ತೊಂದರೆ ಆಗ್ತಿದೆಯಾ, ಅಥವಾ ಗೈಡ್ಸ್ ಏನಾದರೂ ತೊಂದರೆ ಆಗ್ತಿದೆಯಾ, ಅಥವಾ ಪಿಸ್ಟನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಪಿಸ್ಟನ್ ಎನ್ಹಾನ್ಸ್ ಆಗಿದೆಯಾ, ಅದೆಲ್ಲ ನಾವು ECU ಥ್ರೂ ನಾವು ಡಿಟೆಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಸಿಮ್ಯುಲೇಷನ್ ಬೋರ್ಡ್ ಇರುತ್ತೆ ಸರ್. ಇದು ಓನ್ಲಿ ಮಾಮೂಲು ಪೆಟ್ರೋಲ್ ಇಂಜಿನ್ ಸರ್, ವಿತೌಟ್ CNG ಇದು ಸೆಟಪ್. ಅಡ್ವಾನ್ಸ್ ಟೆಕ್ನಾಲಜಿ ಸರ್, CRDA ಮತ್ತು MPFI ಅಡ್ವಾನ್ಸ್ ಟೆಕ್ನಾಲಜಿ ಮಲ್ಟಿ ಪಾಯಿಂಟ್ ಫ್ಯೂಯಲ್ ಇಂಜೆಕ್ಷನ್ ಸರ್. ಇದರಲ್ಲಿ ಏನಾಗುತ್ತೆ, ಆಟೋಮೈಸ್ ಆಗುತ್ತೆ ಸರ್. ಆ ಪೆಟ್ರೋಲ್ ಏನಾಗಿರುತ್ತೆ, ಒಂದು ಇಂಜೆಕ್ಟ್ ಆಗಬೇಕಾದ್ರೆ ಅಟ್ ಎ ಟೈಮಲ್ಲಿ
ಪಾರ್ಟು ಪಾರ್ಟು ಒಂದು ಕಣಕಣವಾಗಿ ಆಟೋಮೈಸ್ ಆಗೋದ್ರಿಂದ ಅದು ಕಂಬಷನ್ ಆಗೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಕಂಬಷನ್ನು ಮ್ಯಾಕ್ಸಿಮಮ್ ಒಂದು 80-85% ಆಗುತ್ತೆ. 85% ಆಗೋದ್ರಿಂದ ಅದರದ್ದು ಏನು ನಾವು ಔಟ್ಪುಟ್ ಏನು ಇದು ಮಾಡ್ತೀವಲ್ಲ ಅಲ್ಲಿ ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತೆ, ಔಟ್ಪುಟ್ ಕೂಡ ಚೆನ್ನಾಗಿ ಬರುತ್ತೆ. ಹಂಗಿರೋದ್ರಿಂದ ನಾವು ಅದನ್ನ ಮಲ್ಟಿ ಪಾಯಿಂಟ್ ಫ್ಯೂಲ್ ಇಂಜೆಕ್ಷನ್ ಯೂಸ್ ಮಾಡ್ತೀವಿ. ಇದು ಏರ್ ಬ್ಯಾಗ್ ಸಿಮ್ಯುಲೇಟರ್ಸ್ ಅಂದ್ಬಿಟ್ಟು ಈವನ್ ಸೇಫ್ಟಿ ಪರ್ಪಸ್ಗೆ ಎಲ್ಲ ಈಗಿರುವಂಥ ಎಲ್ಲ LMUಗಳಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಇದು ಯಾವ ರೀತಿ ಏರ್ ಬ್ಯಾಗು ಆಪ್ರೇಟ್ ಆಗುತ್ತೆ ವೆನ್ ದೇರ್ ಈಸ್ ಎ ಕ್ರ್ಯಾಶ್ ಅನ್ನೋದು ಇದು ಈ ಸಿಮ್ಯುಲೇಟರಿಂದ ತಿಳ್ಕೊಬೋದು. ಸೊ ಸೆನ್ಸರ್ಸ್ ಇರುತ್ತೆ, ಏರ್ ಬ್ಯಾಗ್ ಇರುತ್ತೆ, ಬೆಲ್ಟ್ ಸೇಫ್ಟಿ ಬೆಲ್ಟ್ ಇರುತ್ತೆ. ಸೇಫ್ಟಿ ಬೆಲ್ಟು ಹಾಕಿದ್ದಾಗ ಮಾತ್ರ ಈ ಸೆನ್ಸರು ಆಪ್ರೇಟ್ ಆಗಿ ಕ್ರ್ಯಾಶ್ ಸೆನ್ಸರು ಹಾಕ್ತಿದ್ದಂಗೆ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಏರ್ ಬ್ಯಾಗ್ಸ್ ಇದೊಂದು ಸಿಮ್ಯುಲೇಟರ್, ಜಸ್ಟ್ ಎ ಸಿಮ್ಯುಲೇಟರ್. ಯಾವ ರೀತಿ ಆಪ್ರೇಟ್ ಆಗೋದು ಹೆಂಗೆ ಅದು ಅದು ಫೇಲ್ ಕೂಡ ಆಗ್ಬೋದು ಕೆಲವು ಸಮಯದಲ್ಲಿ. ನ್ಯೂಮ್ಯಾಟಿಕ್ ಪ್ಲಸ್ ಹೈಡ್ರಾಲಿಕ್ ಎರಡನ್ನೂ ಅಟ್ ಎ ಟೈಮ್ ಯೂಸ್ ಮಾಡ್ತಾರೆ. ಸೊ ಒಂದಿದಾದ್ರೆ ಒಂದು ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ತಾರೆ. ಎರಡು ಇರುತ್ತೆ ಸರ್, ಇನ್ ಕೇಸ್ ನ್ಯೂಮ್ಯಾಟಿಕ್. ಸೊ ಒಂದ್ ಕೇಸ್ ಇಂದ ಇದೆ ಇದಾಯ್ತು ಅಂದ್ರೆ ಅದಿರುತ್ತೆ ಸರ್. ಸರ್ ಮ್ಯಾಕ್ಸಿಮಮ್ ಹೈಡ್ರಾಲಿಕ್ ನ್ಯೂಮ್ಯಾಟಿಕ್ ಫೇಲ್ ಆಗೋದು ರೇರ್ ಸರ್, ಬಹಳ ರೇರ್ ಸರ್, 99% ರೇರ್ ಸರ್. ಹಾ ಸರ್, ಹಾಗಲ್ಲ. ಇತ್ತೀಚೆಗೆ ಮೇಲ್ದರ್ಜೆಗೆ ಏರಿರುವ ಈ ಸಂಸ್ಥೆಯು ಅತ್ಯಾಧುನಿಕ ಯಂತ್ರೋಪಕರಣಗಳೊಂದಿಗೆ ಸುಸಜ್ಜಿತ ತರಬೇತಿ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಕಳೆದ 3 ವರ್ಷಗಳಿಂದ ಸ್ಥಳೀಯ ಹಾಗೂ ಬೆಂಗಳೂರಿನ ಹಲವು ಉದ್ಯಮಿದಾರರು ಈ ಸಂಸ್ಥೆಯಲ್ಲಿ ಸಂದರ್ಶನ ಏರ್ಪಡಿಸಿ ಉದ್ಯೋಗಾವಕಾಶ ಕಲ್ಪಿಸಿರುತ್ತಾರೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಾಗಿ ಭಾರತದ ಬೃಹತ್ ಕೈಗಾರಿಕಾ ಸಂಸ್ಥೆಯಾದ HAL ಈ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ಉನ್ನತೀಕರಣಕ್ಕೆ ಸಾಕಷ್ಟು ಸಹಕರಿಸಿದೆ. ಆರ್ಟ್ ಆಫ್ ದ ಸ್ಟೇಟ್ ಆಫ್ ದ ಆರ್ಟ್ ಅಲ್ಲಿ ಮಾಡಿರೋದು. ಇಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಎಲ್ಲ ವೆಲ್ಡಿಂಗ್ ಬೂತ್ಸ್ ಇದೆ, ಕಂಪ್ಲೀಟ್ ಎಕ್ಸಾಸ್ಟ್ ಸಿಸ್ಟಮ್ ಇದೆ, ಯಾವುದೇ ಫ್ಯೂಮ್ಸ್ ಆಗಲಿ ಏನೇ ಆಗಲಿ ಯಾವುದೂ ಅಫೆಕ್ಟ್ ಆಗೋದಿಲ್ಲ. ಮೋರ್ ಓವರು ಆಲ್ ಟೈಪ್ಸ್ ಆಫ್ ವೆಲ್ಡಿಂಗ್ಸ್ ಇದೆ, ಒಂದು ಗ್ಯಾಸ್ ಇರ್ಬೋದು ಅಥವಾ ಆರ್ಕ್ ಇರ್ಬೋದು, ಟಿಗ್ ಮಿಗ್ಗು, ಪ್ರತಿಯೊಂದು ವೆಲ್ಡಿಂಗ್ ಸಿಸ್ಟಮ್ನು ನಮ್ಮಲ್ಲಿ ಇರೋದ್ರಿಂದ ಆಮೇಲೆ ವೆಲ್ಡರ್ಸ್ಗೆ ಭಾಳಷ್ಟು ಬೇಡಿಕೆ ಇದೆ. ಈಗ ತಮಗೆ ಗೊತ್ತಿರೋಂಗೆ ಬೇಡಿಕೆ ಇದೆ. ಸೊ ಅವ್ರಿಗೆ ಬೇಕಾದಂಥ ವೆಲ್ಡರ್ಸ್ನ ನಾವು ಇಲ್ಲಿ ತಯಾರು ಮಾಡಿ ಕಳಿಸ್ಕೊಡ್ಬೋದು. ಇದೊಂದು ಒಳ್ಳೆ ಲ್ಯಾಬ್ ಇದೆ ನಮ್ಮಲ್ಲಿರುವಂಥದ್ದು, ಸ್ಟೇಟ್ ಆಫ್ ದ ಆರ್ಟ್ ಲ್ಯಾಬ್ ವೆಲ್ಡರಿಗೆ ಸಂಬಂಧಪಟ್ಟಂಗೆ. ಸರ್, ಇದು ಎಲೆಕ್ಟ್ರಿಕಲ್ ಮೆಷಿನ್ ಲ್ಯಾಬ್ ಅಂತ. ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಿಕಲ್ ಅಲ್ಲಿ ಉಪಯೋಗಿಸುವಂತ ಎಲ್ಲ ಮೆಷಿನ್ಸನ್ನು ನಮ್ಮಲ್ಲಿದೆ ಈಗ. ಸೊ ಅದಕ್ಕೆ ಎಲ್ಲ ಒಂದಕ್ಕೂ ಪ್ಯಾನಲ್ಸ್ ಇದೆ, ಪ್ಯಾನಲ್ಸ್ಗೆ ಕಂಟ್ರೋಲ್ ಪ್ಯಾನಲಿಂದ ಸಪ್ಲೈ ಕೊಟ್ಟಿದ್ದೀವಿ. ಹುಡುಗನಿಗೂ ಅಷ್ಟೇ ಸಿಂಪಲ್ಲಾಗಿ ಯೂಸ್ ಮಾಡಬೇಕು ಪ್ರತಿ ಮಿಷಿನನ್ನು. ಸೊ ಹಾಗಾಗಿ ಪ್ಯಾಚ್ ಕಾರ್ಡ್ ಸಿಸ್ಟಮ್ ಇದೆ, ಯಾವ್ದು ಬೇಕೋ ಅದು ಕನೆಕ್ಷನ್ ಪ್ಯಾಚ್ ಕಾರ್ಡ್ ತೊಗೊಂಡು ಕನೆಕ್ಷನ್ ಮಾಡ್ಬೋದು, ಆ ಮೆಷಿನ್ ಬಗ್ಗೆ ಸ್ಟಡಿ ಮಾಡ್ಬೋದು, ಮತ್ತು ಆಫ್ ಮಾಡಿ ಇಡ್ಬೋದು. ಮೋರ್ ಓವರ್ ಶಿರಾದಲ್ಲಿರುವ ಇಂತಹ ಸುಸಜ್ಜಿತ ಹಾಗೂ ನುರಿತ ಬೋಧಕ ವರ್ಗ ಹಾಗೂ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ನಮ್ಮ ಸರ್ಕಾರಿ ITI ಕಾಲೇಜಿನ ಸದುಪಯೋಗವನ್ನು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂಬುದು ನಮ್ಮ ಆಶಯ. ಈ ಸಂದರ್ಭದಲ್ಲಿ ನಮ್ಮ ಶ್ರೀಟಿವಿ ತಂಡ ಕಾಲೇಜಿನ ಪ್ರಾಂಶುಪಾಲರಾದ ಕಿರಣ್ ಕುಮಾರ್ ಅವರನ್ನು ಮಾತನಾಡಿಸಿದಾಗ, ಈ ಸಂಸ್ಥೆ ಸುಮಾರು 20 ವರ್ಷದಿಂದ ಸ್ವಂತ ಕಟ್ಟಡದಲ್ಲಿ ತರಬೇತಿ ಕೊಡ್ತಾ ಬಂದಿದೆ. ಸಾಕಷ್ಟು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ಮೂಲತಃ 3 ವೃತ್ತಿಗಳಲ್ಲಿ ನಾವು ತರಬೇತಿ ಸ್ಟಾರ್ಟ್ ಮಾಡಿದ್ವು. ಒಂದು ವಿದ್ಯುತ್ ಕರ್ಮಿ, ಜೋಡಣೆ ಹಾಗೂ ವಿದ್ಯುನ್ಮಾನ ದುರಸ್ತಿಗಾರ ಅಂತ, ಎಲೆಕ್ಟ್ರಾನಿಕ್ಸು, ಫಿಟ್ಟರು ಮತ್ತು ಎಲೆಕ್ಟ್ರಿಷಿಯನ್. ಸೊ ಸಾಕಷ್ಟು ಡಿಮ್ಯಾಂಡ್ ಇದ್ದಂಥ ಟ್ರೇಡ್ಗಳಾದಂಥ ಎಲೆಕ್ಟ್ರಿಷಿಯನ್ನು, ಫಿಟ್ಟರು ಮತ್ತು ಎಲೆಕ್ಟ್ರಾನಿಕ್ಸ್ ಹಾಗೆ ನಾವೊಂದು ಇದರೊಳಗೆ ಸ್ಟಾರ್ಟ್ ಮಾಡಿ ಟ್ರೈನಿಂಗ್ ಕೊಡ್ತಾ ಬಂದಿದ್ದೀವಿ. ಇತ್ತೀಚೆಗೆ 2 ಅಡಿಷನಲ್ ಟ್ರೇಡ್ನ ಸ್ಟಾರ್ಟ್ ಮಾಡಿದ್ದೀವಿ, ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಅಂತ, ಆಟೋಮೊಬೈಲ್ ಬೇಸ್ಡು. ಇನ್ನೊಂದು ಅಡ್ವಾನ್ಸ್ಡ್ ವೆಲ್ಡಿಂಗ್, ಅಂದರೆ ವೆಲ್ಡರ್ಗೆ ಅನುಕೂಲ ಆಗುವಂಥ ಒಂದು ಟ್ರೇಡ್ನ. ಒಟ್ಟು 5 ಟ್ರೇಡಲ್ಲಿ ಸುಮಾರು ಒಂದು 250-300 ಜನ ತರಬೇತಿದಾರರು ಈಗ ಟ್ರೈನಿಂಗ್ ತಗೊಂತಾ ಇದ್ದಾರೆ. ಸೊ ನಮ್ಮಲ್ಲಿ ತರಬೇತಿ ಹೊಂದಂಥ ತರಬೇತಿದಾರರು ಈಗಾಗಲೇ ಸಾಕಷ್ಟು ಕೇಂದ್ರೀಯ ಕಾರ್ಯಸಂಸ್ಥೆಗಳಲ್ಲಿ ಹಾಗೂ ರಾಜ್ಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
ಭಾಳಷ್ಟು ಬೇಡಿಕೆ ಇದೆ. ಇತ್ತೀಚೆಗೆ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇರೋದ್ರಿಂದ, ಮತ್ತೆ ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಏನು ಚೆನ್ನೈ ಪೂನಾ ಕಾರಿಡಾರ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ ಆಗ್ತಾ ಇರೋ ಇದು ನೋಡಿದ್ರೆ ಭಾಳಷ್ಟು ಪೊಟೆನ್ಷಿಯಲ್ ಇದೆ ತರಬೇತಿಗೆ. ನಮ್ಮಲ್ಲಿ ಇನ್ನೂ ಹೆಚ್ಚಿನ ಮೆಕ್ಯಾನಿಕಲ್ ಓರಿಯೆಂಟೆಡ್ ತರಬೇತಿ ಪ್ರಾರಂಭ ಮಾಡಬೇಕು ಅಂತ ಭಾಳ ಇಚ್ಛೆ ಇದೆ. ನಮ್ಮಲ್ಲಿ ಸಾಕಷ್ಟು ಜಾಗನೂ ಇದೆ, ಜಾಗದ ಕೊರತೆನೂ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇನ್ನೂ ಹೆಚ್ಚಿನ ಟ್ರೇಡ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶನ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮಲ್ಲಿ ಬರುವಂಥ ಹೆಚ್ಚು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು. ಸೊ ಅವರಿಗೆ ಏನು ಒಂದು 2 ವರ್ಷ ಟ್ರೈನಿಂಗ್ ತೊಗೊಂಡು ಒಂದು ಜೀವನವನ್ನು ಅವರು ರೂಪಿಸ್ಕೊಳ್ಳೋದಕ್ಕೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ. ನುರಿತ ಸಿಬ್ಬಂದಿ ಇದ್ದಾರೆ, ಎಲ್ಲ ನಮ್ಮಲ್ಲಿರುವಂಥ ಎಲ್ಲ ಸ್ಟಾಫು ಟ್ರೈನ್ಡ್ ಆಗಿರ್ತಾರೆ, 1 ವರ್ಷ ತರಬೇತಿ ಪಡ್ಕೊಂಡು ಬಂದಿರ್ತಾರೆ, ನುರಿತ ಸಿಬ್ಬಂದಿ ಇರ್ತಾರೆ. ಅವರಿಂದ ಸುಸಜ್ಜಿತವಾದ ತರಬೇತಿ ಕಾರ್ಯಾಗಾರಗಳಿದ್ದವು ನಮ್ಮಲ್ಲಿ. ಸೊ ಒಳ್ಳೆ ತರಬೇತಿ ಕೊಡೋದಕ್ಕೆ ಸಾಕಷ್ಟು ನಮ್ಮ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಆ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಅನ್ನೋದು 2 ವರ್ಷ ಆಗಿದೆ. ಒಂದೇ ಒಂದು ಬ್ಯಾಚ್ ಇವಾಗ ಹೊರಗಡೆ ಕಳಿಸಿದ್ದೀವಿ ನಾವು. ಇಲ್ಲಿವರೆಗೂ ಅದಕ್ಕೆ ಅಫಿಲಿಯೇಷನ್ ಸಿಕ್ಕಿರಲಿಲ್ಲ ನಮಗೆ. ಈಗ ಕಳೆದ ವರ್ಷದಿಂದ ರಾಷ್ಟ್ರೀಯ ಮಾನ್ಯತೆ ಸಿಕ್ಕಿದೆ ಆ 2 ಟ್ರೇಡ್ಗೂ, ವೆಲ್ಡರ್ಗೆ ಮತ್ತು MMEಗೆ ರಾಷ್ಟ್ರೀಯ ವೃತ್ತಿ ಪ್ರಮಾಣ ಪತ್ರ ಸಿಗುವಂಥ ಎಲ್ಲ ಅವಕಾಶಗಳು ಇದೆ. ಬಟ್ ಕಳೆದ ಬ್ಯಾಚಿಗೆ ಮಾತ್ರ ಅವರು ಅಷ್ಟು ರಾಜ್ಯ ವೃತ್ತಿ ಪರೀಕ್ಷೆ ಬರೆದಿದ್ದಾರೆ, ಅವರಿಗೆ ಸ್ಟೇಟ್ ಸರ್ಟಿಫಿಕೇಟ್ ಸಿಗ್ತಾ ಇದೆ. ಬಟ್ ಈ ಸದ್ಯದ ಈ ಒಂದು ಕಳೆದ ವರ್ಷದಲ್ಲಿ ಕೇಂದ್ರ ಸರ್ಕಾರ ಅದಕ್ಕೂ ಮಾನ್ಯತೆ ಕೊಟ್ಟು DGET ಅಫಿಲಿಯೇಷನ್ ಸಿಕ್ಕಿದೆ 2 ಟ್ರೇಡ್ಗೂ. ಸೊ ನಮ್ಮಲ್ಲಿರುವಂಥ ಟ್ರೇಡ್ 100% DGET ಅಫಿಲಿಯೇಟೆಡ್ ಟ್ರೇಡ್ಸ್ಗಳಿದೆ. ಸೊ MMEಗೆ ಇತ್ತೀಚೆಗೆ ನಮ್ಮಲ್ಲಿ ನಾವು MME ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಏನು ಅಂದರೆ, ಈ ಸಂಸ್ಥೆ ಸಿಚುಯೇಷನ್ ಆಗಿರುವಂಥ ಒಂದು ಜಾಗದ ಇದರಿಂದ, ಈಗ ನಮ್ಮದು ಹೈವೇ ಪಕ್ಕದಲ್ಲಿ ಅಟ್ಯಾಚ್ ಆಗಿದೆ, ಮತ್ತು ಆಟೋಮೊಬೈಲ್ ಕ್ಲಸ್ಟರ್ಸು ಭಾಳ ಫಾಸ್ಟಾಗಿ ಡೆವಲಪ್ ಆಗ್ತಾ ಇರೋದ್ರಿಂದ ಅದರೊಳಗೆ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಒಂದು ಆಟೋಮೊಬೈಲ್ ವರ್ಕ್ಶಾಪ್ ಇಟ್ಕೊಂಡು ಸ್ವಂತವಾಗಿ ದುಡಿಬೋದು, ಅಥವಾ ಆಟೋಮೊಬೈಲ್ ಇಂಡಸ್ಟ್ರೀಸು ಭಾಳಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇದೆ, ಅಲ್ಲಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಆಟೋಮೊಬೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಆಟೋಮೊಬೈಲ್ ಚೆನ್ನಾಗಿ ನಡೀತಾ ಇದೆ. ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಸ್ವಂತವಾಗಾದರೂ ಅವರು ತರಬೇತಿ ಪಡ್ಕೊಂಡು ತಮ್ಮ ಕೆಲಸಗಳನ್ನ ಒಂದು ವರ್ಕ್ಶಾಪ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೋದು, ಅಥವಾ ನಿಯರೆಸ್ಟ್ ಬೆಂಗಳೂರಿನಲ್ಲಿ ಅಥವಾ ಸುತ್ತಮುತ್ತ ಇರೋಂಥ ಇಂಡಸ್ಟ್ರಿ ಏನು ಆಟೋಮೊಬೈಲ್ ಇಂಡಸ್ಟ್ರಿ ಇದೆ ಅಲ್ಲೂ ಕೆಲಸಕ್ಕೆ ಅವರು ಸೇರ್ಕೋಬೋದಾಗಿದೆ. ಅದರ ಜೊತೆಗೆ ವೆಲ್ಡರ್ನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡು ಅಂದರೆ, ಇವತ್ತು ವೆಲ್ಡರ್ಸ್ಗೆ ಭಾಳಷ್ಟು ಡಿಮ್ಯಾಂಡ್ ಇದೆ, ನಾಟ್ ಓನ್ಲಿ ಇನ್ ಇಂಡಿಯಾ, ಭಾರತದಲ್ಲೇ ಅಲ್ದಲೇ ಹೊರದೇಶಗಳಲ್ಲೂ ಒಳ್ಳೆ ವೆಲ್ಡರ್ಸ್ಗೆ ಭಾಳ ಡಿಮ್ಯಾಂಡ್ ಇದೆ. ಸೊ ನಾವು ನಮ್ಮ ಒಂದು IMC ಏನಿದೆ ಅದು ಚಿಂತನೆ ಮಾಡಿ ಈ ಇಶ್ಯೂನಲ್ಲಿ ಸುಮ್ಮನೆ ವೆಲ್ಡರ್ ಮಾಡಿದ್ರೆ ಒಂದು ಆರ್ಕ್ ವೆಲ್ಡಿಂಗು ಅದು ಮಾಡಿದ್ರೆ ಪ್ರಯೋಜನ ಇಲ್ಲ, ಅವನು ಸಮಗ್ರವಾಗಿ ವೆಲ್ಡರಲ್ಲಿ ತರಬೇತಿ ಹೊಂದಿ ಈ ಶುಡ್ ಬಿ ರೆಡಿ ಫಾರ್ ಪ್ಲೇಸ್ಮೆಂಟ್ ಅಬ್ರಾಡ್. ಹೊರಗಡೆ ವೆಲ್ಡಿಂಗಲ್ಲಿ ನಮ್ಮಲ್ಲಿ ಆಲ್ ಟೈಪ್ಸ್ ಆಫ್ ವೆಲ್ಡಿಂಗ್ ಇದೆ, ಟಿಗ್ಗು, ಮಿಗ್ಗು, ಆರ್ಕು, ಗ್ಯಾಸು, ಎವ್ರಿ ಟೈಪ್ ಆಫ್ ವೆಲ್ಡಿಂಗ್ ಇದೆ. ಸೊ ಮತ್ತು ಸ್ಟೇಟ್ ಆಫ್ ದ ಆರ್ಟಲ್ಲಿ ನಾವು ಡೆವಲಪ್ ಮಾಡಿದ್ದೀವಿ, ನೀವು ನೋಡಿದಂಗೆ ವರ್ಕ್ಶಾಪ್ಸ್ಗಳೆಲ್ಲ. ಸೊ ಅದೇ ಅಲ್ಲಿ ನಮ್ಮ ನುರಿತ ಸಿಬ್ಬಂದಿನೂ ಸಹ ಇದ್ದಾರೆ. ಸೊ ಅಲ್ಲಿ ಕಲಿತಂಥ ತರಬೇತಿದಾರ ಸ್ವಲ್ಪ ಅವನು ಶ್ರದ್ಧೆ ವಹಿಸಿ ಕಲಿತಿದ್ದೆ ಆದರೆ ಹೊರದೇಶಗಳಲ್ಲಿ ಕೆಲಸ ಸಿಗುವಂಥ ಅವಕಾಶಗಳು ಭಾಳಷ್ಟಿದೆ. ಹೌದು ಹೌದು ಹೌದು, ಮಾಡಿಲ್ಲ. ಈ 2 ವರ್ಷದಲ್ಲಿ ನಾವು ಇನ್ನೂ ಅಂಬೆಗಾಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಈ ವರ್ಷದಲ್ಲಿ ಆ ಒಂದು ಏನು ನಮ್ಮ ರೆವಿನ್ಯೂ ಜನರೇಷನ್ ಆಸ್ಪೆಕ್ಟಲ್ಲಿ ನಾವು ಆ MMEನ ಮತ್ತು ವೆಲ್ಡರ್ನ ಉಪಯೋಗಿಸ್ಕೊತಾ ಇದ್ದೀವಿ. ಅಂದರೆ ಏನಂದರೆ ವೀಲ್ ಅಲೈನ್ಮೆಂಟ್ಗೆ ಹೊರಗಡೆಯಿಂದ ಬಂದು ವೀಲ್ ಅಲೈನ್ಮೆಂಟ್ ಮಾಡಿಸ್ಕೋಬೋದು, ಆಮೇಲೆ ಸ್ಮೋಕ್ ಅನಲೈಸರ್ಸ್ ಇದೆ ನಮ್ಮಲ್ಲಿ, ಎಮಿಷನ್ ಟೆಸ್ಟಿಂಗ್ ಮಾಡಿಸ್ಕೋಬೋದು, ಮತ್ತು ವಾಷಿಂಗ್ ಆಗ್ಬೋದು, ಮತ್ತು ಪಂಚರ್ ಆಗ್ಬೋದು, ಪ್ರತಿಯೊಂದಕ್ಕೂ ನಮ್ಮಲ್ಲಿ ಅದನ್ನು ನಾವು ರೆವಿನ್ಯೂ ಜನರೇಷನ್ ಮೋಡಾಗಿ ನೋಡ್ತಾ ಇದ್ದೀವಿ. ಅದನ್ನು ನಮ್ಮಲ್ಲಿ IMC ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಈ ವರ್ಷದಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಮುಂದಿನ ವರ್ಷಗಳಲ್ಲಿ ಅದನ್ನು ಭಾಳಷ್ಟು ಒತ್ತು ಕೊಟ್ಟು ರೆವಿನ್ಯೂ ಜನರೇಷನ್ ಆಸ್ಪೆಕ್ಟಲ್ಲಿ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥ ಟ್ರೇಡ್ಗಳನ್ನ ತರಬೇತಿದಾರರಿಗೂ ಅನುಕೂಲ ಆಗುತ್ತೆ. ನಾವು ಏನು ಒಳಗಡೆ ಇರುವಂಥ ಇಂಜಿನ್ಸೇ ನೋಡೋದ್ರ ಬದಲು ಹೊರಗಡೆಯಿಂದ ಬಂದ ರಿಪೇರಿಗೆ ಬರುವಂಥ ಇಂಜಿನ್ಸ್ಗಳು ರಿಪೇರಿ ಮಾಡೋದ್ರಿಂದ ಆಗಲಿ ಅಥವಾ ಅದನ್ನು ಅಲೈನ್ ಮಾಡೋದ್ರಿಂದ ಆಗಲಿ ಹುಡುಗರಿಗೆ ಎಕ್ಸ್ಪೋಜರ್ ಸಿಗುತ್ತೆ, ಬ್ರಾಡ್ ಎಕ್ಸ್ಪೋಜರ್ ಸಿಗುತ್ತೆ. ಸೊ ಅದನ್ನು ಈ ವರ್ಷದಲ್ಲಿ ನಾವು ಅದನ್ನು ಕಾರ್ಯಕ್ರಮನ ಹಮ್ಮಿಕೊಂಡು ಕಾರ್ಯಗತ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ IMC ಅಧ್ಯಕ್ಷರೂ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಈ ತಕ್ಷಣದಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಅದು ಹೊಸದಾಗಿ ಒಂದು CNC ಟರ್ನಿಂಗು ಮತ್ತು ಮಿಲ್ಲಿಂಗು ಸ್ಟಾರ್ಟ್ ಮಾಡಬೇಕು ಅಂತ ಯೋಜನೆ ಇದೆ. ನಮ್ಮಲ್ಲಿ ಕನ್ಸ್ಟ್ರೈನ್ಸ್ ಏನಾಗಿದೆ ಅಂದರೆ ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರೈನ್ಸ್ ಇದೆ. ಈಗಿರುವಂಥ ಎಲ್ಲ ಟ್ರೇಡ್ಗಳಿಗೂ ಇನ್ನೂ ಒಂದು 1-2 ಕ್ಲಾಸ್ರೂಮ್ ಶಾರ್ಟೇಜ್ ಇದೆ. ಜೊತೆಗೆ ಅಡಿಷನಲ್ ಆಗಿ CNC ಮಿಲ್ಲಿಂಗು CNC ಟರ್ನಿಂಗ್ ಮಾಡಬೇಕು ಅನ್ನೋ ಇಚ್ಛೆ ಏನೋ ಇದೆ, ಬಟ್ ಜಾಗದ ಕೊರತೆ ಇದೆ.
ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ, ಒಂದು ಈ ಒಂದು ಎರಡು ಇಂಡಸ್ಟ್ರಿ ಜೊತೆ ಈಗಾಗಲೇ ವಿ ಆರ್ ಟೈಪ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಹೇಳಿದ್ದೀವಿ ನಮಗೆ ಸ್ವಲ್ಪ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಮಾಡಿಕೊಡಿ, ವಿ ಆರ್ ಟು ಸ್ಟಾರ್ಟ್ ನ್ಯೂ ಟ್ರೇಡ್ಸಿಂದ ಇನ್ನು ಯಾವುದು ಸಿ ಎನ್ ಸಿ ಮಿಲ್ಲಿಂಗು ಟರ್ನಿಂಗಲ್ಲಿ ಮಾಡಬೇಕು ಅಂತ. ಮುಂದಿನ ದಿನಗಳಲ್ಲಿ ಸಿ ಎಸ್ ಆರ್ ಇಂದ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಆಗ್ತಿದ್ದಂಗೆ ಸಿ ಎನ್ ಸಿ ಮಿಲ್ಲಿಂಗು ಸಿ ಎನ್ ಸಿ ಟರ್ನಿಂಗು ಎರಡನ್ನೂ ಸ್ಟಾರ್ಟ್ ಮಾಡುವಂಥ ಒಂದು ನಮ್ಮ ಪ್ರೋಗ್ರಾಮ್ ಇದೆ. ಹೌದು ಹೌದು, ನಾವು ನಾವು ಟ್ರೈನಿಂಗ್ ಕಮ್ ಪ್ರೊಡಕ್ಷನ್ ವರ್ಕ್ಶಾಪ್ನೇ ಮಾಡಬೇಕು ಅಂತ ಉದ್ದೇಶ ಇರೋದು, ಅದೇ ರೀತಿಯಲ್ಲಿ ಮಾಡ್ತೀವಿ. ಸೊ ಕೈಗಾರಿಕೆಗಳಿಂದ ಸ್ವಲ್ಪ ಸಹಾಯ ಸಿಕ್ಕಿದ್ರೆ ಅವರ ಪ್ರಾಡಕ್ಟ್ಗಳನ್ನ ಸೆಮಿ ಫಿನಿಶ್ಡ್ ಆದರೂ ಮಾಡಿ. ಹೌದು ಹೌದು ಹೌದು, ಈಗಾಗಲೇ ಎಚ್ ಎಲ್ ನಮ್ಮ ಜೊತೆ ಎಂಒ ಮಾಡ್ಕೊಂಡಿದ್ದಾರೆ, ಅಂಡರ್ ಸಿ ಎಸ್ ಆರ್ ಸಾಕಷ್ಟು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಅವ್ರು ಸಹಾಯ ಮಾಡ್ತಾರೆ ಅನ್ನೋ ಒಂದು ಒಂದು ಬಲವಾದ ನಂಬಿಕೆ ಇದೆ. ಆ ದಿಟ್ಟಿನಲ್ಲಿ ನಾವು ಹೆಜ್ಜೆ ಹಾಕ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ಐ ಎಂ ಸಿ ತೀರ್ಮಾನವಾಗಿದೆ. ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದಿರೋಂತ ನಮ್ಮ ತರಬೇತಿದಾರರು ಹೊರಗಡೆ ಹೋಗಕ್ಕೆ ಸ್ವಲ್ಪ ಎಸಿಸ್ಟ್ ಮಾಡ್ತಾರೆ, ಯಾಕೆಂದ್ರೆ ಎಲ್ಲ ಇಲ್ಲಿ ರೂರಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಬೆಂಗಳೂರಿಗೆ ಹೋಗ್ಬೇಕು, ತಂದೆ ತಾಯಿ ಅವನ್ನೆಲ್ಲ ಬಿಟ್ಟು ಹೋಗ್ಬೇಕು, ಜಾಗ ಸ್ವಲ್ಪ ಜಮೀನುಗಳಿರ್ತವೆ. ಸೊ ಹಂಗಾಗಿ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಎಸಿಸ್ಟ್ ಮಾಡ್ತಾರೆ. ಸೊ ಆದ್ರೂ ಸಹಿತ ಸಾಕಷ್ಟು, ಈಗ ಹೋಂಡಾ ಬಂದಿತ್ತು, ಹೋಂಡಾದಲ್ಲಿ ಒಂದು 12 ಜನ ಪ್ಲೇಸ್ಮೆಂಟ್ ಆದರು. ಸೊ ಅದರೊಳಗೆ ಅವ್ರು ತಿರ್ಗಾ ಫೋನ್ ಮಾಡಿದ್ರು, 4 ಜನ ಬಂದರು ಸರ್ ಇನ್ನು ಉಳಿದವ್ರು ಬರಲಿಲ್ಲ ಅಂತಂದ್ರು. ಸೊ ಈ ಥರ ಆಗ್ತಾ ಇದೆ. ಆ ಥರ ಒಂದು ಸ್ಥಳೀಯವಾಗಿ ಇಂಡಸ್ಟ್ರಿಗಳೇನಾದರೂ ಮುಂದೆ ಬಂದರೆ ಅಲ್ಲಿಗೆ ಹೋಗ್ತಾರೆ, ಖಂಡಿತ ನಮ್ಮ ಹುಡುಗರು ಜಾಯ್ನ್ ಆಗ್ತಾರೆ. ಮತ್ತು ಪ್ಲೇಸ್ಮೆಂಟ್ಗೂ ನಮ್ಮಲ್ಲೂ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀವಿ, ಬಟ್ ಹುಡುಗರು ಹೋಗಿ ಸೇರ್ಕೋಬೇಕಾಗಿದೆ ಅಷ್ಟೇ. ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಕೊಟ್ಟರು ಕೆಲವು, ಈಗ ಮೊನ್ನೆ ಹೋಂಡಾದವರು 12 ಜನ ಕೊಟ್ಟರೆ 4 ಜನ ಹೋದರು, ಇನ್ನು ಹುಡ್ದವ್ರು ಹೋಗಲೇ ಇಲ್ಲ. ಸೊ ಈ ಥರ ಆಗ್ತಾ ಇದೆ. ಆಮೇಲೆ ಟ್ರೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಟ್ರೈನಿಂಗ್ ಆದಮೇಲೆ ಹುಡುಗರು ಎಲ್ಲಿ ಹೋದರು ಏನು ಮಾಡ್ತಾ ಇದ್ದಾರೆ ಅನ್ನೋ ಟ್ರೇಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೊಂದು ಮಾನಿಟ್ರಿಂಗ್ ಸೆಲ್ ಅಂತ ಮಾಡಿಕೊಂಡು ಅದನ್ನು ಟ್ರೇಸ್ ಮಾಡಿ ಅವ್ರಿಗೆ ಪ್ಲೇಸ್ಮೆಂಟ್ ಮಾಡಿಸುವಂಥ ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ನಾವು ಹೌದು 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 ನಮ್ಮಲ್ಲೇ ಕೆಲಸ ಕೊಟ್ಟಂಗೆ ಆಗುತ್ತೆ. ಖಂಡಿತ 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 ಸರ್, ನಾವು ಇದೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ವಸಂತ ನರಸಾಪುರ ಕಂಪ್ಲೀಟ್ ಡೆವಲಪ್ ಆಗಿಬಿಟ್ರೆ ನಮ್ಮ ಹುಡುಗರು ಎಲ್ಲೂ ಹೊರಗಡೆ ಹೋಗೋದೇ ಬೇಡ. ಸುಮಾರು 1.5 ಲಕ್ಷ ಉದ್ಯೋಗ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಟ್ರೈನಿಂಗ್ ತೊಗೊಂಡವರು ಅವರ ಮನೆ ಹತ್ರನೇ ಕೆಲಸ ಸಿಗುವಂಥ ಒಂದು ಅವಕಾಶಗಳು ಭಾಳಷ್ಟು ವಿಪುಲವಾಗಿದೆ. ಜೊತೆಗೆ ಸ್ವಂತವಾಗಿ ಉದ್ಯೋಗ ಮಾಡೋದಕ್ಕೂ ದಾರಿಗಳಾಗ ಆನ್ಸಲರಿಗಳು ಮಾಡ್ಕೊಬೋದು, ಸಾಕಷ್ಟು ಆನ್ಸಲರಿಗಳು ಮಾಡ್ಕೊಬೋದು. ದೊಡ್ಡ ಇಂಡಸ್ಟ್ರೀಸ್ಗಳು ಬಂದರೆ ಆನ್ಸಲರಿ ಮಾಡ್ಕೊಂಡು ಸ್ವಂತವಾಗಾದರೂ ದುಡಿಬೋದು. ಒಟ್ಟು ಈ ಒಂದು ITIಗೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ಬೇಡಿಕೆ ಇದೆ, ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ನಾವು ಮನಗಂಡಿದ್ದೀವಿ. ಸೊ ಹಂತ ಹಂತವಾಗಿ ಅಭಿವೃದ್ಧಿ ಮಾಡೋದು ಒಂದು ನಮ್ಮ ಉದ್ದೇಶವಾಗಿದೆ ಈ ಸಂಸ್ಥೆನ. ಕಂಪನಿ ಈ ಸಂಸ್ಥೆಯಲ್ಲಿ ಬ್ರಿಡ್ಜ್ ಕೋರ್ಸ್ ನಡೆಸಲು ಬೇಕಾಗುವ ಸುಸಜ್ಜಿತ ಕೊಠಡಿಯನ್ನು ನಿರ್ಮಿಸಿ ಇದುವರೆಗೂ ಸುಮಾರು 250ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿ ನೀಡಿರುತ್ತದೆ. ಹಂಗಾಗಿ ಬಸ್ ಬೇಕು ಸರ್ ನಮಗೆ. ಹಾಂ ಸರ್, ಆಟೋದಿಂದ ಬರ್ತಾರೆ ಕೆಲವರು, ಕೆಲವರಿಗೆ ಟೈಮಿಂಗ್ ಸರಿಯಾಗಿ ಬರಕ್ ಆಗಲ್ಲ ಸರ್. ಹೋಗಕ್ಕೂ ಪ್ರಾಬ್ಲಮ್, ಬರಕ್ಕೂ ಪ್ರಾಬ್ಲಮ್ ಸರ್. ಇನ್ನೇನಿಲ್ಲ ಸರ್, ಸರ್ ಬಸ್ಸಿಂದ ಒಂದು ಸಮಸ್ಯೆ ಅಷ್ಟೇ ಸರ್. ಮೊಹಮ್ಮದ್ ಮಜಾರ್. ಏನು ಓದ್ತಾ? ಫಸ್ಟ್ ಇಯರ್ ಐಟಿ. ಇಎಂ ಸರ್. ನಮ್ಮೂರಿಂದ ಬರೋಕ್ಕೆ 20 ಕಿಲೋಮೀಟರ್ ಸರ್. ಇಲ್ಲಿ ಬರೋಕ್ಕಿನ್ನ 9 ಗಂಟೆ ಆಗುತ್ತೆ. ತಿರ್ಗಾ ಒಂದೇ ಸೆಟ್ಲ್ ಇರೋದು, ಅದು ಮಿಸ್ ಆದರೆ ತಿರ್ಗಾ ದುಡ್ಡು ಕೊಟ್ಟೆ ಬರಬೇಕು ಆಟೋಗಳಿಗೆ. ಅದು ಬಿಟ್ಟರೆ ಇನ್ಯಾವುದು ಇಲ್ಲ. ಕಾಲೇಜ್ ಇಲ್ಲಿ ಮಿಸ್ ಆಗ್ಬಿಡ್ಸಾಗುತ್ತೆ. ಬಸ್ ಫೆಸಿಲಿಟಿ ಇಲ್ಲ ಸರ್. ಬಸ್ ಪಾಸ್ ಕೊಟ್ಟಿದ್ದಾರೆ? ಎಸ್ ಸರ್ ಕೊಟ್ಟಿದ್ದಾರೆ. ಬಸ್ ಇಲ್ಲ ಸರ್. ಬಸ್ ಮಾಡಿಸಿದೀವಿ, ಬಸ್ ಇಲ್ಲ ಸರ್. ಅದು ಸರ್ 9:30ಗೊಂದು ಬೇಕು ಸರ್ ಇವಾಗ. ಎಸ್ ಸರ್. ಫಸ್ಟ್ ಇಯರ್ ಐಟಿ ವೆಲ್ಡರ್ ಸರ್. ನಮ್ಗೆ ಮಧ್ಯಾಹ್ನ ಬಿಸಿ ಊಟದ ತೊಂದರೆ ಇದೆ ಸರ್. ನಾವು ಮನೆಯಿಂದ ತಂದು ಮಾಡಬೇಕು, ಅದಕ್ಕೆ ಇಲ್ಲೇ ಮಾಡಿರಿ. ಹೌದು ಸರ್, ಇಲ್ಲೇ. ಹೌದು ಸರ್, ಇಲ್ಲೇ ವ್ಯವಸ್ಥೆ ಮಾಡಬೇಕು. ಹೌದು ಸರ್. ಸಿರಾದಲ್ಲಿ ಫೆಬ್ರವರಿ 15ರಂದು ಸಂತ ಸೇವಾಲಾಲ್ ರವರ 280ನೇ ಜಯಂತ್ಯುತ್ಸವವನ್ನು ಆಚರಿಸಲಾಗುವುದು. ದಿನಾಂಕ 15/2/2019 ಬೆಳಗ್ಗೆ 11:30ಕ್ಕೆ ಶಿರಾನಗರದಲ್ಲಿ ಶಿರಾ ತಾಲೂಕು ಲಂಬಾಣಿ ಶ್ರೇಯಾಭಿವೃದ್ಧಿ ಸಂಘ, ಬಂಜಾರ ರಕ್ಷಣಾ ವೇದಿಕೆ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
ಹಾಗೂ ನಗರಸಭೆ ಶಿರಾ ಸಂಯುಕ್ತಾಶ್ರಯದಲ್ಲಿ 280ನೇ ಶ್ರೀ ಸಂತ ಸೇವಾಲಾಲ್ ಮಹಾರಾಜರವರ ಜಯಂತಿ ಕಾರ್ಯಕ್ರಮವನ್ನು ತಾಲೂಕಿನ ಸುಮಾರು 30 ತಾಂಡಗಳ ಜನರೊಂದಿಗೆ ಆಚರಣೆ ಮಾಡುತ್ತಿದ್ದು, ಈ ಜಯಂತಿ ತಾಲೂಕು ಕಚೇರಿಯಿಂದ ಸೇವಾಲಾಲ್ರವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಬೆಳ್ಳಿ ರಥದಲ್ಲಿ ಶಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಆಚರಿಸಲಾಗುವುದು. ತದನಂತರ ಸೇವಾಲಾಲ್ ಸಮುದಾಯ ಭವನದ ಹತ್ತಿರ ಭೋಗ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸದರಿ ಕಾರ್ಯಕ್ರಮವನ್ನು ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಲೋಕಸಭಾ ಸದಸ್ಯರುಗಳಾದ ಬಿಎನ್ ಚಂದ್ರಪ್ಪ, ಎಸ್ಪಿ ಮುದ್ದಹನುಮೇಗೌಡ ಹಾಗೂ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಶಾಸಕ ಜೆಸಿ ಮಾಧುಸ್ವಾಮಿ, ವಿಧಾನ ಪರಿಷತ್ ಸದಸ್ಯರುಗಳಾದ ಬೆಮ್ಮೆಲ್ ಕಾಂತರಾಜು, ಚೌಡರೆಡ್ಡಿ ತೋಪಲ್ಲಿ, ವೈಎ ನಾರಾಯಣಸ್ವಾಮಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಾದ ಲತಾ ರವಿಕುಮಾರ್, ತಾಲೂಕ್ ಪಂಚಾಯತ್ ಅಧ್ಯಕ್ಷೆಯಾದ ಹಂಸವೇಣಿ ಶ್ರೀನಿವಾಸ್, ನಗರಸಭೆ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್, ತಾಲೂಕ್ ಪಂಚಾಯತ್ ಸದಸ್ಯರುಗಳಾದ ಕೆಆರ್ ಮಂಜುಳಾ ಬಾಯಿ ಮುಂತಾದವರು ಭಾಗವಹಿಸಲಿದ್ದಾರೆ ಎಂದು ದಿನಾಂಕ 13/2/2019 ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡ ಶೇಷ್ ನಾಯ್ಕ್ ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರುಗಳಾದ ಮಲ್ಲಾ ನಾಯ್ಕ್, ಸರೋಜಾಬಾಯಿ, ಚಂಪಕಮಾಲ, ಡಾಕ್ಯ ನಾಯಕ್, ಉಮೇಶ್, ಲಕ್ಷ್ಮಣ ನಾಯಕ್, ನಾನಿಯಾ ನಾಯಕ್, ಮೀಟಿಯಾ ನಾಯಕ್, ಬಸವರಾಜು, ಪರಶುರಾಮನಯ್ಯ, ಭೀಮಾ ನಾಯಕ್, ಸಂಘದ ಅಧ್ಯಕ್ಷ ಚಂದ್ರ ನಾಯಕ್ ಮತ್ತು ಮುಖಂಡ ಶೇಷನಾಯಕ್ ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.